ಅವಕಾಡೋ ಅಂತ ಹೇಳಿದಿರಲ್ಲ, ಅವಕಾಡೋ ಅಂದ್ರೆ ಬೆಣ್ಣೆ ಹಣ್ಣಾ? ಹೌದು, ಬೆಣ್ಣೆಹಣ್ಣು. ಅದಕ್ಕೆ ಬಟರ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಈಗ ಅದರದ್ದು ಸ್ಮೂದಿ ಮಾಡಿದ್ದೀನಿ ನಾನು, ಮತ್ತೆ ಗ್ಲಾಸ್ಗೆ ಹಾಕೋ ತೋರಿಸ್ತಾ ಇದ್ದೀನಿ. ಈ ಬೆಣ್ಣೆಹಣ್ಣು ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ. ಬೆಣ್ಣೆಹಣ್ಣು ತೋರಿಸ್ತಾ ಇದ್ದೀನಿ ನೋಡಿ. ಅದು ಹಣ್ಣಾಗಿರೋದು ಹೇಗೆ ಅಂತ ನೀವು ಕೇಳ್ಬೋದು. ಅದು ಮೇಲ್ಗಡೆ ಟಿಪ್ ತೆಗಿಲಿಕ್ಕೆ ಬಂದ್ಬಿಟ್ರೆ ಅದು ಹಣ್ಣಾಗಿದೆ ಅಂತ ಅಂದ್ಬಿಟ್ಟು. ಕಲರಿಂದ ಹಣ್ಣು ಅಂತಲ್ಲ, ಅಫ್ಕೋರ್ಸ್ ಅದು ಒಂದು ಪಾಯಿಂಟ್ ಹೌದು, ಹಸುರಿದ್ರು ಅದು ಹಣ್ಣಾಗಿರ್ತದೆ ಒಂದೊಂದು ಸತಿ. ಈಗ ಅದಕ್ಕೆ ಬೇಕಾಗಿರುವಂತಹ ಖರ್ಜೂರ 8 ರಿಂದ 10 ಮತ್ತೆ 45 ರಿಂದ 50 ಬಾದಾಮಿ ಉಪಯೋಗಿಸಿದ್ದೀನಿ. ನೀವು ಖರ್ಜೂರ ಹಾಕಿದ್ರಲ್ಲ, ಖರ್ಜೂರದಲ್ಲಿ ಸಕ್ಕರೆ ಅಂಶ ಇಲ್ವಾ? ಖರ್ಜೂರದಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ನಾವು ಇದನ್ನ ಹಾಕೋದು. ಆದ್ರೆ ನಾವು ಶುಗರ್ ಅಂದ್ರೆ ಸಕ್ಕರೆ ಹಾಕೋದಿಲ್ಲ, ಅದೇ ಪಾಯಿಂಟ್ ಇಲ್ಲಿ ನೋಡಿ. ಅದು ಕಟ್ ಮಾಡೋ ತೋರಿಸ್ತಾ ಇದ್ದೀನಿ. ಅದು ಬೆಣ್ಣೆ ಹಣ್ಣು ಜೀವಕ್ಕೆ ತುಂಬಾ ಒಳ್ಳೇದು, ಇದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಮತ್ತೆ ಇದು ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಯಾವಾಗ್ಲೂ ಫುಲ್ ಆಗಿರೋ ಹಾಗೆ ಮಾಡುತ್ತೆ, ಕಾನ್ಸ್ಟಿಪೇಶನ್ ಆಗದೆ ಇರೋ ಹಾಗೆ ನೋಡ್ತದೆ, ಬಿಪಿ ರೆಗ್ಯುಲೇಟ್ ಮಾಡ್ತದೆ, ಶುಗರ್ನ ಕಡಿಮೆ ಮಾಡ್ತದೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ. ಹಾರ್ಟ್ ಫ್ರೆಂಡ್ಲಿ ಇದು, ಓಹೋ, ಎಷ್ಟಿದೆ ಬೆನಿಫಿಟ್? ಇದರದ್ದು ಬೆನಿಫಿಟ್ಸ್ ತುಂಬಾ ಇದೆ. ಹಾಗಾಗಿ ಇದನ್ನ ಯಾವತ್ತು ದಿವಸಕ್ಕೆ ಒಂದು ತಿಂದ್ರೂ ಪರವಾಗಿಲ್ಲ. ಬೆಳಿಗ್ಗೆನೂ ತಿನ್ಬಹುದು ಒಂದು, ಇಲ್ಲದ್ರೆ ರಾತ್ರಿ ಊಟಕ್ಕೆ ಮುಂಚೆ ಒಂದು ತಿನ್ಬಿಟ್ರೆ, ಆರ್ ಇಂಥ ಸ್ಮೂದಿಗಳು ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು ನೋಡಿ. ಅದರದ್ದು ಬೀಜ ತೆಗಿತಾ ಇದ್ದೀನಿ. ಕೆಲವುದ್ರಲ್ಲಿ ಬೀಜ ದೊಡ್ಡದಿರ್ತದೆ, ಕೆಲವುದ್ರಲ್ಲಿ ಬೀಜ ತುಂಬಾ ಚಿಕ್ಕದಿರ್ತದೆ. ಅದರದ್ದೆಲ್ಲ ಪಲ್ಪ್ ಎಲ್ಲ ತೆಗೆದುಬಿಟ್ಟು ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಮೆಗಾ 3 ಫ್ಯಾಟ್ ಕೂಡ ಇದೆ ಈ ಅವಕಾಡೋನಲ್ಲಿ, ಅಷ್ಟು ಕೂಡ ಅದು ಅದರಲ್ಲಿ ಒಳ್ಳೆ ಹೆಲ್ದಿ ಪಾಯಿಂಟ್ಸ್ ಇದೆ. ಇಷ್ಟು ದಿವಸ ಇದು ಪಾಪ್ಯುಲರ್ ಇರಲಿಲ್ಲ, 10% ಜನ ತಿಂತಾ ಇರಲಿಲ್ಲ, ಈಗ 58% ಜನ ಇದನ್ನ ತಿಂತಾರೆ. ಪ್ರಪಂಚದಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ. ಬೇರೆ ಫ್ರೂಟ್ಸ್ ಜೊತೆ ಹಾಕಿನೂ ಸ್ಮೂದಿ ಮಾಡಬಹುದು ಇದು. ಹಾಗಾದ್ರೆ ಜೀವಕ್ಕೆ ಆಪಲ್ ಅಷ್ಟೇ ಒಳ್ಳೇದಾ? ಆಪಲ್ಗಿಂತ ಒಳ್ಳೇದಿದು. ಆಪಲ್ ತಿಂದ್ರೆ ಒಂದೊಂದು ಸತಿ ಕಾನ್ಸ್ಟಿಪೇಶನ್ ಆಗ್ತದೆ ಕೆಲವರಿಗೆ ಅಂತ ಹೇಳ್ತಾರೆ, ಇದರಲ್ಲಿ ಕಾನ್ಸ್ಟಿಪೇಶನೇ ಆಗುದಿಲ್ಲ. ಇದು ಬಹಳ ಬಹಳ ಒಳ್ಳೇದು ಹೆಲ್ತಿಗೆ. ಇವಾಗ ಅದು ಎಲ್ಲಾನು ಟ್ರಾನ್ಸ್ಫರ್ ಮಾಡಿ ಅದರದ್ದು ಪಲ್ಪ್ ತೆಗೆದಿರೋದು, ಹಾಗೆ 8 ರಿಂದ 10 ಬೀಜ ತೆಗೆದಿರುವಂತಹ ಖರ್ಜೂರ ಹಾಕೊಳ್ಳಿ. 45 ರಿಂದ 50 ಆಗ್ಬೋದು ಅಷ್ಟು ಬಾದಾಮಿ ಹಾಕಿದ್ದೀನಿ. ನಾನು ನೆನೆಸ್ಲಿಲ್ಲ, ಏನು ಮಾಡಲಿಲ್ಲ, ಹಾಗೇ ಹಾಕಿದ್ದೀನಿ ಅದನ್ನ. ಈಗ ಸ್ವಲ್ಪ ಹಾಲು ಹಾಕೊಂಡು, ನಾನು 1/4 ಲೀಟರ್ ಹಾಲು 750 ml ಹಾಲು ಯೂಸ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಫಸ್ಟ್ ಅದನ್ನ ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಚೂರುಗಳೆಲ್ಲ ಉಳಿಬಾರದು, ಯಾಕಂದ್ರೆ ಚೆನ್ನಾಗಿ ಸ್ಮೂದಿ ಆಗಿ ಬರ್ಬೇಕಲ್ಲ, ಅದು ಜ್ಯೂಸ್ ಆಗಿ. ಇನ್ನೂ ಸ್ವಲ್ಪ ಹಾಲು ಹಾಕೊಳ್ಳಿ, ಮತ್ತೆ ಇನ್ನೊಂದ್ ಸತಿ ಪಲ್ಸ್ ಮಾಡ್ಕೊಳ್ಳಿ ಅದನ್ನ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇಷ್ಟು ದಿವಸ ತನಕ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಉಳಿದಿರೋ ಹಾಲೆಲ್ಲ ಹಾಕ್ತಾ ಇದ್ದೀನಿ ಈಗ, ಬೇಕಾದ್ರೆ ಎಕ್ಸ್ಟ್ರಾನು ಹಾಕೋಬಹುದು. ಸ್ವಲ್ಪ ನಿಮ್ಮ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ. ಇದು ಥಿಕ್ ಅಂತ ಅನ್ಸಿದ್ರೆ, ದಪ್ಪ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕೊಳ್ಳಿ, ಮತ್ತೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಎಲ್ಲಾ ಏಜ್ನವರು ಕುಡಿಬಹುದಾ? ಹೇಗೆ? ಪ್ರತಿಯೊಬ್ರು ಕುಡಿಬಹುದು ಇದನ್ನ. ಡಯಾಬಿಟಿಕ್ ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸ್ ಎಲ್ಲರೂ ಕುಡಿಬಹುದು. ಇದರಲ್ಲಿ ವಿಟಮಿನ್ ಸಿ ಇದೆ, ಇಮ್ಯುನಿಟಿ ಬೂಸ್ಟಿಂಗ್. ವಿಟಮಿನ್ ಎ ಇದೆ, ಕಣ್ಣಿಗೆ ಹೆಲ್ಪ್ ಮಾಡ್ತದೆ. ಯಾವಾಗ ಕುಡಿಬೇಕು? ಇದು ಇವಾಗ ಡಿನ್ನರ್ ಸಬ್ಸ್ಟಿಟ್ಯೂಟ್ ಅಂದ್ರೆ ಊಟ ಮಾಡಕ್ ಬದಲಾಗಿ ಇದು ಒಂದು ಗ್ಲಾಸ್ 450 ml ಕುಡಿದ್ರೆ ರಾತ್ರಿ ಊಟ ಮಾಡ್ಬೇಕಂತಿಲ್ಲ. ರಾತ್ರಿ 8 ಗಂಟೆ ಹೊತ್ತು ಕುಡಿದ್ರೆ ನಾಳೆ ಬೆಳಿಗ್ಗೆ 12 ಅವರ್ ನಮ್ದು ಫಾಸ್ಟಿಂಗ್ ಆಗತ್ತೆ, ಇಂಟರ್ಮಿಟೆಂಟ್. ಹಾಗೆ ಟಾಪ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಫ್ರೂಟ್ಸ್ ಇಂದ. ನಾನು 3 ಇದಕ್ಕೆ ಆಲ್ಮಂಡ್ ಹಾಕಿದ್ದೀನಿ, 1ಕ್ಕೆ ದ್ರಾಕ್ಷಿ ಹಾಕಿದ್ದೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಎಲ್ಲರಿಗೆ ನಮಸ್ಕಾರ.